¡Para Bhimrao Ramji Ambedkar ki! ¡Jai! ¡Para Bhimrao Ramji Ambedkar ki! ¡Jai! ¡Tathagat Bhagwan Bol! ¡Jai! ¡Tathagat Bhagwan Bol! ¡Jai! ¡Tathagat Bhagwan Bol! ¡Jai! ¡Para Baba Saheb Ambedkar ki! ¡Jai! ¡Para Baba Saheb Ambedkar ki! ¡Sangat ki! ¡Jai! ¡Vishwakarma! ¡Jai! ¡Zindabad! ಅವರು ದೀಕ್ಷೆ ತಗೊಂಡು 63 ವರ್ಷಗಳಾಗಿದೆ. ಈ ನೆಲದ ಧರ್ಮ, ಈ ನಾಡಿನ ಧರ್ಮ, ಈ ಭಾರತದ ಭವಿಷ್ಯಕ್ಕೆ, ಒಂದು ಪ್ರಬುದ್ಧ ಭಾರತಕ್ಕೆ, ಒಂದು ಬುದ್ಧ ಭಾರತವಾಗಲಿಕ್ಕೆ ಪ್ರಯತ್ನ ಪಟ್ಟಂತ ಅನೇಕ ಮಹನೀಯರಲ್ಲಿ ಬಾಬಾ ಸಾಹೇಬ್ ಸಂಘಕ್ಕೆ ಜಯವಾಗಲಿ, ವಿಶ್ವ ಬುದ್ಧ ಧಮ್ಮ ಸಂಘಕ್ಕೆ ಜಯರಿಗೆ. ನಂತರ ಮಕ್ಕಳಿಗೆ ಈ ಕಾಲದಿಂದ ನಾವು ಬೌದ್ಧ ಮತ ಸಂಘದ ಇಂದಿನ ಈ ರ್ಯಾಲಿ, ಬೈಕ್ ರ್ಯಾಲಿ, ಪಂಚಶೀಲ ಬಾವುಟ ಬೈಕ್ ರ್ಯಾಲಿ ಟೌನ್ ಹಾಲ್ನಿಂದ ವಿಧಾನಸೌಧದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೋಗಿ ಅಲ್ಲಿ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಮ್ಮಭೂಮಿಯಾಗಿರ್ತಕ್ಕಂಥ ನಾಗಸೇನ ಬುದ್ಧ ವಿಹಾರ್ಗೆ ಹೊರಟಿದ್ದೇವೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೆ 63 ವರ್ಷದ ಹಿಂದೆ ಬುದ್ಧ ಧಮ್ಮ ದೀಕ್ಷೆಯನ್ನು ತಗೊಂಡು ಇಡೀ ಪ್ರಪಂಚಕ್ಕೆ ಬುದ್ಧನ ಬೆಳಕನ್ನು ಹರಿಸ್ತಕ್ಕಂಥ ಭಾಳ ಮಹತ್ವವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ಸ್ಮರಣೆಗಾಗಿ ಬೆಂಗಳೂರಲ್ಲಿ ಇವತ್ತು 100 ಜನ ಧಮ್ಮ ದೀಕ್ಷೆಯನ್ನು ತಗೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಬೌದ್ಧ ಧಮ್ಮ ವಿಚಾರಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂಥ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಸಾಹಿತಿಗಳು, ಚಿಂತಕರು, ಬೌದ್ಧ ಸಂಘಟನೆಗಳು, ಹಾಗೆಯೇ ದಲಿತ ಸಂಘಟನೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧವಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಇವತ್ತು ಈ ಧಮ್ಮದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ದಿನ ನಾವು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. 2020ಕ್ಕೆ 10 ಲಕ್ಷ ಜನ ಕರ್ನಾಟಕದಲ್ಲಿ ಧಮ್ಮ ದೀಕ್ಷೆ ತಗೊಳ್ಳುವಂಥ ಮಹಾ ಪರ್ವಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತಿಂದ ಪ್ರಾರಂಭ ಆಗಿ ಆ ಅಭಿಯಾನ ಮುಂದಿನ ವರ್ಷ ಈ 365 ದಿವಸನೂ ಜನರಲ್ಲಿ ಜಾಗೃತಿ ಮೂಡಿಸಿ ಬುದ್ಧನ ಬೆಳಕನ್ನು ಕರ್ನಾಟಕದ ಮೂಲೆ ಮೂಲೆಗೂ, ಹಳ್ಳಿ ಹಳ್ಳಿಗೂ, ಕೇರಿ ಕೇರಿಗೂ, ಗಲ್ಲಿ ಗಲ್ಲಿಗೂ ಬುದ್ಧನ ಬೆಳಕು ಹರಿಸ್ತಕ್ಕಂಥ ಕೆಲಸಕ್ಕೆ, ಒಂದು ಅಭಿಯಾನಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅಂಥ ಅಭಿಯಾನ ನಾಗಸೇನಾ ಬುದ್ಧ ವಿಹಾರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ದೀಕ್ಷಾ ಭೂಮಿ ಮೂಲಕ ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡು 63 ವರ್ಷಗಳಾಗಿದೆ. ಈ ನೆಲದ ಧರ್ಮ, ಈ ನಾಡಿನ ಧರ್ಮ, ಈ ಭಾರತ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ಅನೇಕ ಮುಖಂಡರಲ್ಲಿ ಬಂದಿದ್ದಾರೆ. ಅದರಲ್ಲಿ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿಗಣಿ ಶಂಕರ್ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.
अलग अलग पुतले न बनाकर एक ही पुतला बनाया और उसके 10 सर बना।